ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಹೆಸರುಬೇಳೆ ಚಾಟ್ನ ಮಾಡ್ಕೊಂಡು ನೋಡಿ ತುಂಬಾ ರುಚಿಕರವಾಗಿರುತ್ತೆ ಯಾವಾಗಲೂ ಚುರುಮುರಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಸೊ ರೆಸಿಪಿ ಶುರು ಮಾಡೋದಕ್ಕೆ ಮೊದಲಿಗೆ ನಾವು ಬೇಳೆನ ಒಂದು ಎರಡು ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಕಾಲು ಕಪ್ ಆಗೋಷ್ಟು ಬೇಳೆನ ನೆನೆಸಿದ್ದೀನಿ ನೆಂದಾದ ನಂತರ ಇದು ಒಂದು ಅರ್ಧ ಕಪ್ ಆಗೋಷ್ಟು ಆಗುತ್ತೆ ಅರಳ್ಕೊಳ್ಳುತ್ತೆ ಇವಾಗ ನೆಂದಿರೋ ಹೆಸರು ಬೇಳೆನ ನೀರನ್ನೆಲ್ಲ ಬಸದ್ಬಿಟ್ಟು ಒಂದು ಕಾಟನ್ ಟವಲ್ ಅಥವಾ ಒಂದು ನೀಟಾಗಿರೋ ಬಟ್ಟೆ ಮೇಲೆ ಈ ರೀತಿ ಹಾಕಿ ಅದರಲ್ಲಿರೋ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಅದನ್ನೆಲ್ಲ ಹೋಗಿಸ್ಕೋಬೇಕು ತೇವಾಂಶ ಏನಿದೆ ಅದನ್ನು ಹೋಗಿಸ್ಕೋಬೇಕು ನಾವು ಅಕ್ಕಿ ಎಲ್ಲ ತೊಳೆದು ಒಣಗಾಕ್ತಿವಿ ನೋಡಿ ಕಜ್ಜಾಯ ಮಾಡಲಿಕ್ಕೆಲ್ಲ ಅದೇ ರೀತಿ ಸೇಮ್ ಪ್ರೊಸೀಜರು ಈ ರೀತಿ ತೆಳುವಾಗಿ ಹರಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಫ್ಯಾನ್ ಕೆಳಗಡೆ ಇಡಿ ನೋಡಿ ಈ ರೀತಿ ಡ್ರೈ ಆಗುತ್ತೆ ಪೂರ್ತಿ ಡ್ರೈ ಆಗಬಾರ್ದು ಅಂದರೆ ನೀರಿನ ಅಂಶ ಏನೂ ಇಲ್ಲ ನೋಡಿ ಕೈನಲ್ಲಿ ನೀರು 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 ಇಲ್ಲ ಆದರೆ ಹೆಸರು ಬೇಳೆ ಚೆನ್ನಾಗಿ ಒಣಗಿದೆ ಈ ರೀತಿಯಾಗಿ ಇರಬೇಕು ಬೇಳೆ ಬದಲಾಗಿ ನಿಮಗೆ ಹೆಸರುಬೇಳೆ ಇಷ್ಟ ಆಗದೆ ಇದ್ದವರು ಕಡಲೆಬೇಳೆನ ನೆನೆಸ್ಕೊಂಡು ಸೇಮ್ ಕಡಲೆಬೇಳೆ ಮಸಾಲಾನು ಮಾಡ್ಕೋಬಹುದು ಇವಾಗ ಒಣಗಿರೋ ಅಂತ ಹೆಸರುಬೇಳೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಇದನ್ನ ಡೀಪ್ ಫ್ರೈ ಮಾಡಬೇಕು ಈ ರೀತಿ ಒಂದು ಜಾಲರಿನ ಯೂಸ್ ಮಾಡಿ ಹೆಸರುಬೇಳೆ ಎಣ್ಣೆಯಿಂದ ಎತ್ತೋದಕ್ಕೆ ತುಂಬಾ ಈಸಿಯಾಗಿ ಎತ್ಬೋದು ಒಂದೊಂದು ಹಿಡಿ ಆಗೋಷ್ಟು ಹೆಸರುಬೇಳೆನ ಈ ರೀತಿ ಹಾಕಿ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಎಣ್ಣೆನ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು ನೋಡಿ ಮೊದಲೆಲ್ಲ ಎಷ್ಟು ನೊರೆ ನೊರೆ ಇತ್ತಲ್ವ ಎಣ್ಣೆಯಲ್ಲಿ ಇವಾಗ ಅದು ಚೆನ್ನಾಗಿ ಗರಿ ಗರಿ ಆಗ್ತಿದ್ದ ಹಾಗೆ ಅದರಲ್ಲಿರೋ ನೊರೆ ನೊರೆ ಎಲ್ಲ ಹೋಗುತ್ತೆ ಅಲ್ಲಿವರೆಗೆ ನಾವು ಡೀಪ್ ಫ್ರೈ ಮಾಡಬೇಕು ಅದೇ ರೀತಿ ಎಲ್ಲ ಬೇಳೆನೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದು ಹೊರಗಡೆ ಪ್ಯಾಕೆಟಲ್ಲೂ ಸಿಗುತ್ತೆ ಹೆಸರುಬೇಳೆ ಇವಾಗ ಎಲ್ಲೂ ಹೊರಗಡೆ ಹೋಗೋದು ಅಷ್ಟು ಸುಲಭ ಇಲ್ಲ ಹಾಗಾಗಿ ನಾನು ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೆಡಿ ಆಗಿದಂತ ಹೆಸರು ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಿದ್ರೆ ನೋಡಿ ಮೂಂಗ್ ದಾಲ್ ರೆಡಿ ಆಗಿರುತ್ತೆ ಚಾಟ್ಗೆ ಇವಾಗ ನೆಕ್ಸ್ಟ್ ಚಾಟ್ ಮಾಡೋದಿಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿದಂತ ಟೊಮ್ಯಾಟೊ ಒಂದು ಬೌಲು ತುರಿದಂಥ ಕ್ಯಾರೆಟು ಒಂದು ಬೌಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಚಾಟ್ ಮಸಾಲ ಒಂದು ಕಾಲು ಚಮಚ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಗೆಯೇ ಕರೆದಂಥ ಹೆಸರುಬೇಳೆ ಜೊತೆಗೆ ಒಂದು ಎರಡು ಚಮಚ ಆಗೋಷ್ಟು ಕಡಲೆ ಬೀಜನೂ ಸಹ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಈ ತೋರಿಸಿದಂಥ ಅಷ್ಟು ಮಿಕ್ಸ್ಚರ್ನ ನಿಮಗೆ ಎಷ್ಟು ಚಾಟ್ ಮಾಡ್ತಾಯಿದ್ದೀರೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕೋಬೋದು ಕ್ಯಾರೆಟ್ ತುರಿ ಜಾಸ್ತಿ ಬೇಕು ಅಂದರೆ ಕ್ಯಾರೆಟ್ ತುರಿ ಜಾಸ್ತಿ ಹಾಕೋಬೋದು ಆ ರೀತಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಇದ್ದರೆ ಮಾವಿನಕಾಯಿನೂ ಸಹ ತುರಿದು ಸೇರಿಸ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಟೀ ಚಮಚ ಎಣ್ಣೆ ಸೇರಿಸಿದ್ದೀನಿ ಸ್ವಲ್ಪ ಖಾರ ಪುಡಿ ಚಾಟ್ ಮಸಾಲ ಹಾಗೆ ಉಪ್ಪು ಖಾರ ಪುಡಿ ಹಾಗೆ ಚಾಟ್ ಉಪ್ಪನ್ನು ನಾವು ಮೂಂಗ್ದಾಲ್ಗೂ ಸೇರಿಸಿರ್ತೀವಿ ಹಾಗಾಗಿ ಈರುಳ್ಳಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರ ಹಾಗೆ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈ ಮಸಾಲೆ ಒಂದನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ದಿಢೀರಾಗಿ ದಾಲ್ ಇದ್ರೆ ಮನೆಯಲ್ಲಿ ಬೇಕು ಅಂತ ಅನ್ನಿಸ್ದಾಗ ಒಂದೊಂದು ಬೌಲ್ ಆಗುವಷ್ಟು ಮೂಂಗ್ ದಾಲ್ನ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಂಥ ಕ್ಯಾರೆಟ್ ಮಸಾಲೆಗೆ ನಾನು ಮೂಂಗ್ ದಾಲ್ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಸರ್ವ್ ಮಾಡ್ಬೇಕಾದ್ರೆ ಮಾತ್ರ ದಾಲ್ನ ಹಾಕಿ ಬೇಳೆ ಏನು ಕರೆದಿರ್ತೀವಲ್ಲ ಅದನ್ನು ಏಕೆಂದರೆ ಇದು ಇದರಲ್ಲೆಲ್ಲ ನೀರಿನ ಅಂಶ ಇರೋದ್ರಿಂದ ಬೇಗ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ತಿನ್ಬೇಕಾದ್ರೆ ಆ ಹೆಸ್ರು ಬೇಳೆದು ಗರಿ ಗರಿಯಾಗಿ ಸಿಗ್ತಾ ಇದ್ರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಂಬೆ ರಸನ ಸೇರಿಸಿಲ್ಲ ಅದ್ರ ಬದಲಾಗಿ ಚಾಟ್ ಮಸಾಲ ಸೇರಿಸಿರೋದ್ರಿಂದ ಅದರಲ್ಲೇ ಎಲ್ಲ ಮಸಾಲ ಫ್ಲೇವರು ಇರೋದ್ರಿಂದ ಬರೀ ಚಾಟ್ ಮಸಾಲ ಸೇರಿಸಿದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ನೀವು ಸ್ವಲ್ಪ ಗರಂ ಮಸಾಲೆ ಹಾಗೆ ಕೊನೆಯಲ್ಲಿ ಒಂದು ಅರ್ಧ ಹೋಳ ಅಷ್ಟು ನಿಂಬೆ ರಸನ ಹಿಂಡಿ ಸರ್ವ್ ಮಾಡ್ಬೋದು ಸೊ ರುಚಿಯಾದಂಥ ಈ ಹೆಸರುಬೇಳೆ ಚಾಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು